ಆತ್ಮೀಯ ವೀಕ್ಷಕರೇ, ನೀವು ನೋಡ್ತಾ ಇರೋ ನಂಬರ್ ಒನ್ ಚಾನಲ್ಗೆ ಸ್ವಾಗತ ಬಯಸುತ್ತೇನೆ. ನಾನು ಸೈಯದ್. ವೀಕ್ಷಕರೇ, ವಿಶ್ವದ ದೊಡ್ಡಣ್ಣನಿಗೆ ಜನ ಗೇಟ್ ಪಾಸ್ ನೀಡಿದ್ದು ತಾವು ಎಲ್ಲ ಜಗತ್ತಿನಾದ್ಯಂತ ಎಲ್ಲರೂ ನೋಡಿರ್ಬೋದು. ವಿಚಿತ್ರನೂ ಆಗಿರ್ಬೋದು. ಟ್ರಂಪ್ ಗೆದ್ದೇ ಗೆಲ್ತಾರೆ, ಟ್ರಂಪ್ ನಾನೇ ಸರ್ವಾಧಿಕಾರಿ, ಟ್ರಂಪ್ ನಾನು ಹೇಳಿದ್ದೆ ಕಾನೂನು ಕಾಯ್ದೆ ಅಂತ ಬಹಳ ಗಾಂಭೀರ್ಯದಿಂದ ಸೊಕ್ಕಿನಿಂದ ಓಡಾಡ್ತಾ ಇರುವಾಗ ಅಲ್ಲಿ ಯಾವ ವ್ಯಕ್ತಿ ಬಂದರೂ ನೋಡಿ ಎಷ್ಟೊಂದು ಬೇಗ, J.R. ಬ್ಯಾಡನ್ ಅಂತ ಎಷ್ಟು ಬೇಗ ಬಂದುಬಿಟ್ರು. ಅಮೇರಿಕಾ ದೇಶದಲ್ಲಿ ಒಂದೇ ಒಂದು ಸಮಸ್ಯೆ ಬಗ್ಗೆ ಹೋರಾಟ ಮಾಡ್ತಾರೆ ಅವರು. ಅವರಲ್ಲಿ ಯಾವುದೂ ಬೇರೆ ಸಮಸ್ಯೆ ಇಲ್ಲ. ನಮ್ಮ ದೇಶದಲ್ಲಿ ನೋಡಿ, 370, ತ್ರಿವಳಿ ತಲಾಖ್, ಕಾಶಿ ಮಥುರಾ, ರಾಮ್ ಜನ್ಮಭೂಮಿ, ಲವ್ ಜಹಾದ್, ಆತಂಕವಾದಿ, ಹಿಂದೂ ಮುಸ್ಲಿಂ, ಸವರ್ಣೀಯರು, ಕೆಳಮಟ್ಟದವರು, ದಲಿತರು, ಶೋಷಣೆ, ಇಂಥವೆಲ್ಲವನ್ನು ನಮ್ಮಲ್ಲಿ ಇದರಲ್ಲೇ ನಾವು ಕಾಲು ಕಳೆದು ಇವತ್ತು ಯಾವ ದಿಸೆಯಲ್ಲಿ ನಾವು ಸಾಕ್ತಾ ಇದ್ದೀವಿ. ಆದರೆ ಅವರು ಏನಿದೆ ಗೊತ್ತಾ, ಅಲ್ಲಿ ಕರಿಯರ ಪರವಾಗಿ ಟ್ರಂಪ್ ಇದ್ದರು, ಕರಿಯರ ಪರವಾಗಿ ಇವತ್ತು J.R. ಬ್ಯಾಡನ್ ಇದ್ದರು, ಬಿಳಿಯರ ಪರವಾಗಿಯೂ ಇದ್ದರು. ಅವರ ಸಹಾನುಭೂತಿಯಿಂದ ಈ ಕರಿಯರನ್ನು ಮೇಲೆ ಎತ್ಕೊಂಡು ಇವತ್ತು ವಿಶ್ವ ದಾಖಲೆ ನಿರ್ಮಾಣ ಮಾಡಿದಂಥ ಟ್ರಂಪನ್ನು ಮನೆ ಕಳಿಸಿ ಇವತ್ತು ಅಧಿಕಾರ ಗದ್ದುಗೆ ಹಿಡಿದಿದ್ದು ನೋಡಿದರೆ ಇವತ್ತು ಟ್ರಂಪ್ ಅಂತಿರ್ಬೋದು. ನಾನು ಭಾರತಕ್ಕೆ ಹೋಗಿ 40 ಲಕ್ಷ ಓಟಿದೆ, ಅವೆಲ್ಲ ನನಗೆ ಬರ್ತಾವೆ ಅಂತ. ಅಲ್ಲಿ 40 ಲಕ್ಷ ಜನ ಅವರು ಭಾರತೀಯರು ಹೋಗಿ ಅಲ್ಲಿ ಅಮೆರಿಕದಲ್ಲಿ ವಾಸ ಮಾಡಿದ್ದು, ಅಲ್ಲಿಯ ಸಿಟಿಜನ್ಶಿಪ್ ತೆಗೆದುಕೊಂಡಿದ್ದು, ಅವರು ಅಲ್ಲಿ ಯಾವ ರೀತಿ ನಮಗೆ ಅಲ್ಲಿ ಅನುಕೂಲ ಇದೆ ಅದನ್ನು ನೋಡಿ ಮತ ಚಲಾಯಿಸಿದ್ದಾರೆ. ಇವನ ಟ್ರಂಪನ ಅನೇಕ ಕಾಯ್ದೆ ಕಾನೂನುಗಳಿಂದ ಭಾರತದ ನಿವಾಸಿಗಳಿಗೆ ಕೆಲವು ವೀಸಾ ಸಮಸ್ಯೆ ಉಂಟಾದಾಗ, ಕೆಲವು ಎಂಪ್ಲಾಯ್ಮೆಂಟ್ ಆದಾಗ, ಕೆಲವು ಕೆಲಸದ ನಿಮಿತ್ತ ಅಲ್ಲಿ ಹೋದಂಥ ಜನರಿಗೆ ಅನೇಕ ಕಿರುಕುಳ, ವೀಸಾ ರದ್ದು ಮಾಡುವಂಥ, ಗ್ರೀನ್ ವೀಸಾ, ರೆಡ್ ವೀಸಾ, ಎಲ್ಲೋ ಏನೇನೋ ಹೊಸ ಹೊಸ ನೂತನ ಕಾಯ್ದೆಗಳನ್ನು ಮಾಡಿ ಜನರನ್ನು ಅಲ್ಲಿ ನಮ್ಮ ಭಾರತೀಯ ನಿವಾಸಿಗಳಿಗೆ ಅನೇಕ ತೊಂದರೆ ಕೊಟ್ಟಂಥ ಟ್ರಂಪನಿಗೆ ಶಿಕ್ಷೆ ಕಾದಿದೆ, ಕಾಯ್ದು ಹೋಯಿತು. ಈಗ ಟ್ರಂಪ್ ಮನೆಗೆ ಹೋಗಬೇಕಾಯಿತು. J.R. ಬ್ಯಾಡನ್ ಇವತ್ತು ಜಗತ್ತಿನಾದ್ಯಂತ ಒಬ್ಬ ಅದ್ಭುತ ಒಳ್ಳೆಯ ಆಡಳಿತಗಾರಂಥ ಜನ ಅವನನ್ನು ಬಹುಮತದಿಂದ ಆರಿಸಿ ತಂದರು. ಅಲ್ಲಿ ಉಪಾಧ್ಯಕ್ಷ ಸ್ಥಾನ ನೋಡಿ ಭಾರತಕ್ಕೆ ಒಂದು ಹೆಮ್ಮೆಯ ಕಿರೀಟ, ಹೆಮ್ಮೆಯ ರತ್ನ ಅಂದ್ರೂ ಅಡ್ಡಿ ಇಲ್ಲ. ವಿಶ್ವದ ದಾಖಲೆಯಲ್ಲಿ ಇವತ್ತು ಅಮೆರಿಕೆಯ ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು ಮಹಿಳೆ, ಕಮಲಾ ಹ್ಯಾರಿಸ್ ಅಂತ ಒಂದು ಮಹಿಳೆ ಅಧಿಕಾರ ಸ್ಥಾನ ಪಡೆದುಕೊಳ್ತಾಳಂದರೆ J.R. ಬ್ಯಾಡನ್ ಮತ್ತು ಕಮಲಾ ಹ್ಯಾರಿಸ್ ಆಡಳಿತ ಇವತ್ತು ವಿಶ್ವದಲ್ಲೇ ಅಮೆರಿಕ ನೋಡುವಂತಾಗತ್ತೆ. ವೀಕ್ಷಕರೇ, ಭಾರತೀಯರಿಗೆ ಇದೊಂದು ಹೆಮ್ಮೆ. ಭಾರತದ ನಿವಾಸಿಗಳು ಭಾರತದಲ್ಲಿ ಜನ್ಮ ತೊಟ್ಟಂಥ ಎಲ್ಲೆಲ್ಲಿ ಏನೇನು ಸಾಧನೆ ಮಾಡ್ತಾರೆ ಅನ್ನೋದೇ ಇವತ್ತು ಇದನ್ನು ತೋರಿಸಿಕೊಟ್ಟಿದೆ. ಅಲ್ಲಿ ಕರಿಯರ ಬಿಳಿಯರು ಇನ್ನು ಯಾವಾಗಲೂ ಕಾದಾಟ ಮಾಡೋದಿಲ್ಲ. ಅವರಿಬ್ಬರನ್ನ ಸಮನ್ವಯದಿಂದ ಒಂದು ಸಮಾಚೋಲನೆ ಮುಖಾಂತರ J.R. ಬ್ಯಾಡನ್ ಅದನ್ನು ಒಂದು ಗೂಡಿಸ್ತಾರೆ, ಮತ್ತೆ ದೇಶಕ್ಕೆ ಜಗತ್ತಿಗೆ ಒಂದು ಒಳ್ಳೆ ಆಡಳಿತದ ಒಂದು ಮಾದರಿ ಸರ್ಕಾರ ಮಾಡ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾವೇನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಒಳಜಗಳ, ಒಳಭೇದ, ಜಾತಿ, ವರ್ಣ, ಪ್ರತಿಯೊಂದಕ್ಕೆ ಮಂದಿರ, ಮಸೀದಿ, ಯಾವುದೇ ಸಣ್ಣ ಪುಟ್ಟ ಜಗಳಕ್ಕೋಸ್ಕರ ನಾವು ಇದರಲ್ಲೇ ಹೋಗ್ಬಿಡ್ತಿದ್ದೀವಿ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೋಗ್ತಾ ಇದ್ದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಪ್ರತಿಯೊಂದು ಕೆಟ್ಟ ಕಮೆಂಟ್ಗಳನ್ನು ಹಾಕಿ ನಾವು ನಮ್ಮ ವೇಳೆಯನ್ನು ಹಾಳು ಮಾಡ್ತಾ ಇದ್ದೀವಿ. ಆದರೆ ಇವತ್ತು ಅಮೆರಿಕ ಮತ್ತು ವಿದೇಶಿಗರು ಯಾವ ರೀತಿ ತಮ್ಮ ಕೆಲಸ ಕಾರ್ಯಗಳ ಮುಗಿದ ತಕ್ಷಣ ಸಾಹಿತ್ಯಕ ಮತ್ತು ಓದು ಅಭ್ಯಾಸ ಗ್ರಂಥಾಲಯಗಳಲ್ಲಿ ಕಾಲು ಕಳೆತಾರೆ ವಿನಃ ಅನವಶ್ಯಕ ವಿಷಯಗಳಲ್ಲಿ ಕಾಲಹರಣ ಮಾಡಿ ಯಾವುದೇ ಒಂದು ತೊಂದರೆ ಜನರಿಗೆ ಇನ್ನಿತರ ಜನರಿಗೆ ತೊಂದರೆ ಮಾಡುವಂಥ ಕೆಲಸ ಅಲ್ಲಿ ಮಾಡೋದಿಲ್ಲ. ಎಲ್ಲ ಶಾಂತ ಪ್ರಿಯರು ಇರ್ತಾರೆ, ಅವರು ಎಲ್ಲ ವಿದ್ಯಾವಂತರು ಇರ್ತಾರೆ. ನಾವು ವಿದ್ಯಾವಂತರಾಗಬೇಕು, ವಿದ್ಯೆಗೆ ಮಹತ್ವ ಕೊಡಬೇಕು. ನಮ್ಮ ವಿದ್ಯೆಯ ಖರ್ಚು ಮತ್ತು ಆರೋಗ್ಯದ ಖರ್ಚನ್ನು ಯಾವ ರೀತಿ ಅಲ್ಲಿ ಅಮೆರಿಕ ಮತ್ತು ವಿದೇಶ, ಜಪಾನ್, ಜರ್ಮನ್ ದೇಶದಲ್ಲಿ ವಹಿಸಿಕೊಳ್ಳುತ್ತೆ ಸರ್ಕಾರ, ನಮ್ಮಲ್ಲಿಯೂ ಸಹಿತ ವಹಿಸಿಕೊಳ್ಬೇಕು. ನಮ್ಮಲ್ಲಿ ಸಮಾನತೆ ಅನ್ನೋದೊಂದು ಬೇಕು ಮತ್ತು ಭಾವೈಕ್ಯತೆ ಅನ್ನೋದು ಬೇಕು. ಆ ಭಾವೈಕ್ಯತೆ ಇದ್ದರೆ ಇವತ್ತು ಜಗತ್ತಿನಲ್ಲಿ ಭಾರತ ವಿಶ್ವದಲ್ಲೇ ಒಂದು No.1 ಆಗಲಿಕ್ಕೆ ಚಾನ್ಸು 100% ಇದೆ ವೀಕ್ಷಕರೇ. ಯಾಕೆಂದರೆ ನಮ್ಮಲ್ಲಿ ಪ್ರತಿಯೊಂದು ಉತ್ಪಾದನೆ ಮಾಡುವಂಥ ವಸ್ತುಗಳು ಸಹಿತ ಇವತ್ತು ವಿದೇಶಿಗರು ಬಹಳ ಪ್ರೀತಿಯಿಂದ ನೋಡ್ತಾರೆ. ಜಗತ್ತಿನಲ್ಲಿ ಆಯುರ್ವೇದ ತಯಾರಾದದ್ದು ಭಾರತ, ವಿಶ್ವ ನೋಡಿ, ವಿಶ್ವವೇ ಬೆರಗಾಗುತ್ತೆ. ಪರಂಪರೆ, ಋಷಿಮುನಿಗಳ ತಾನ, ಎಂತಿಂಥ ರಾಜ ಮಹಾರಾಜರು ಆಯುರ್ವೇದನ ಬಳಸ್ತಿದ್ರು, ಎಂತಿಂಥ ರಾಕ್ಷಸರನ್ನು ಸಂಹಾರ ಮಾಡುವಂಥ ಈ ನಮ್ಮ ಭಾರತಕ್ಕೆ ಒಂದು ಇಂಥ ಶಕ್ತಿ ಇದೆ. ಅಂಥ ಮಹಾರಾಜರು ಸಹಿತ ಇಲ್ಲಿ ಯಾವ್ಯಾವ ರೀತಿ
ತಮ್ಮ ಅಧಿಕಾರದ ಆಸೆಯನ್ನು ಕೊನೆಗಾಣಿಸಿದರು. ಇಲ್ಲಿ ನಮಗೆ ಬೇಕು ದುಡಿಯಲಿಕ್ಕೆ ಒಂದು ರಟ್ಟೆಗೆ ಒಂದು ಕೆಲಸ ಬೇಕು, ಹೊಟ್ಟೆ ತುಂಬ ಅನ್ನ ಬೇಕು, ವಿಶ್ರಾಂತಿಗಾಗಿ ಒಳ್ಳೆಯ ನಿದ್ದೆ ಬೇಕು, ನೆಮ್ಮದಿಯ ಜೀವನ ಬೇಕು. ನಮ್ಮಲ್ಲಿ ಜಾತಿ ಧರ್ಮದ ಜಗಳ ಹಚ್ಚಿ ಕೆಲವು ಸಂಘಟನೆಗಳಂತೂ ಅದಕ್ಕೆ ನಿಂತ್ಕೊಂಡ್ಬಿಟ್ಟಿದ್ದಾವೆ. ಪ್ರತಿಯೊಂದಕ್ಕೂ ಕಾಲು ಕೆದರಿ ಜಗಳ ಮಾಡೋದು, ಪ್ರತಿಯೊಂದಕ್ಕೆ ಒಂದು ಪ್ರತಿಭಟನೆ, ಆ ಬಂದ್ ಈ ಬಂದ್ ಇದರಲ್ಲಿ ನಾವು ಕಾಲು ವ್ಯವಹಾರ ಮಾಡ್ತಾ ಇದ್ದೇವೆ. ಸರ್ಕಾರಿ ಆಸ್ತಿ ಪಾಸ್ತಿಗಳನ್ನು ಹಾಳು ಮಾಡ್ತಾ ಇದ್ದೀವಿ, ಗೋಳಿಬಾರ್ ಲಾಠಿ ಚಾರ್ಜ್ಗಳನ್ನ ಪದೇ ಪದೇ ಮಾಡಿಸ್ಕೊಳ್ತಾ ಇದ್ದೀವಿ. ಇವೆಲ್ಲ ಯಾಕೆ ಬೇಕು? ಇವತ್ತು ನಾವು ಹೊರದೇಶದ ನಮ್ಮ ಅವರ ಪಾಶ್ಚಿಮಾತ್ಯದ ಅವರ ವೈಯಕ್ತಿಕ ಸಂಸ್ಕೃತಿ ನಮಗೆ ಬೇಡ, ಅವರ ಮನಸ್ಸಿನ ಸಂಸ್ಕೃತಿ ನಮಗೆ ಬೇಕಾಗಿದೆ. ಇವತ್ತು ಆ ರೀತಿ ನಾವು ಮುಂದುವರೆದರೆ ಇವತ್ತು ನಾವು ಸಹಿತ ವಿಶ್ವದಲ್ಲಿ ಎಲ್ಲರಲ್ಲಿಯೂ ಮುಂದೆ ಬರೋದರಲ್ಲಿ ಸಂದೇಹವಿಲ್ಲ. ನಮ್ಮಲ್ಲಿ ಪ್ರತಿಭಾವಂತರಿದ್ದಾರೆ. ಈಗ ಕಮಲಾ ಹ್ಯಾರಿಸ್ನಂಥವರು ಅತ್ಯುನ್ನತ ಹುದ್ದೆಯಾದ ಅಮೆರಿಕದಲ್ಲಿ ಒಂದು ಉಪಾಧ್ಯಕ್ಷ ಸ್ಥಾನ ಪಡೆದುಕೊಳ್ತಾರಂದ್ರೆ ಎಷ್ಟೊಂದು ಹೆಮ್ಮೆ. ಯಾರು ವಿಚಾರ ಮಾಡಿದ್ರು ಇದನ್ನು? ಭಾರತದವರು ಒಬ್ಬರು ಒಂದು ಉಪಾಧ್ಯಕ್ಷ ಸ್ಥಾನಕ್ಕೆ, ಒಂದು ಅಮೆರಿಕ ದೇಶ ಜಗತ್ತಿಗೆ ದೊಡ್ಡನ ಅಂತಾರೆ, ಅಂಥ ದೇಶದಲ್ಲಿ ಒಂದು ಹೆಮ್ಮೆಯ ಗರಿ ಆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಹೆಮ್ಮೆ, ಆ ಜನರಿಗೆ ಹೆಮ್ಮೆ. ಅಲ್ಲಿ ಭಾರತದ 40 ಲಕ್ಷ ಜನ ಅಲ್ಲಿ ನಿವಾಸಿಗಳಿದ್ದಾರೆ, ಅವರಿಗೆಲ್ಲರಿಗೂ ಒಂದು ಹೆಮ್ಮೆ. ಈ ರೀತಿ ನಾವು ಮುಂದುವರಿಸ್ಕೊಂಡು ಹೋದರೆ ಯಾವುದೇ ಒಂದು ನಮ್ಮಲ್ಲಿ ಬರೋದಿಲ್ಲ ವೀಕ್ಷಕರೇ. ಯಾವ ರೀತಿ 1868 ಅಬ್ರಾಹಂ ಲಿಂಕನ್ ಯಾವ ಅಲ್ಲಿ ಕರಿಯ ಬಿಳಿಯರ ಕರಿಯರ ಪರವಾಗಿ ವಕಾಲತ್ತು ವಹಿಸಿ ಹೋರಾಟ ಮಾಡಿ ಅಲ್ಲಿ ಒಂದು ರಾಷ್ಟ್ರಾಧ್ಯಕ್ಷ ಸ್ಥಾನಕ್ಕೆ ಬಂದಂಥ ಉದಾಹರಣೆ ಸಹಿತ ಇದೆ. ಇಲ್ಲಿ ಭಾರತದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಬರೆದರು, ಏನು ಸಂವಿಧಾನವನ್ನು ತಂದರು, ಯಾವ ರೀತಿ ಸಂವಿಧಾನದಲ್ಲಿ ಅನೇಕರಿಗೂ ಸರ್ವದರಿಗೂ ಸಮಪಾಲು ಸಮಬಾಳು ಅಂತ ಒಂದು ಸಂದೇಶಗಳನ್ನು ಸಾರಿದರು, ಅವನ್ನೆಲ್ಲವನ್ನು ನಾವು ಇವತ್ತು ಅಳವಡಿಸ್ಕೊಂಡು ಮುಂದೆ ಸಾಗಬೇಕಾಗಿದೆ. ಪ್ರತಿಯೊಂದು ಧರ್ಮವನ್ನು ಗೌರವಿಸಬೇಕಾಗಿದೆ. ಪ್ರತಿಯೊಂದು ಧರ್ಮ ಗೌರವಿಸಿದರೆ ಮಾತ್ರ ನಮಗೆ ಬೆಲೆ ಇದೆ, ಇಲ್ಲದಿದ್ದರೆ ನಮ್ಮ ವೈಯಕ್ತಿಕ ಜೀವನಕ್ಕೆ ಇದು ಎಂದೂ ಒಳ್ಳೆಯದಾಗೋದಿಲ್ಲ. ತೀಲಾಂಜಲಿ ಹಾಡಬೇಕಾಗುತ್ತೆ ವೀಕ್ಷಕರೇ. ಅಮೆರಿಕದಲ್ಲಿ ಯಾವ ರೀತಿ ಕ್ರಾಂತಿ ಆಯಿತು, ಇನ್ನು ಮುಂದೆ ಭಾರತದಲ್ಲಿ ಯಾವ ರೀತಿ ಕ್ರಾಂತಿ ಆಗುತ್ತೆ ಅದನ್ನು ಇನ್ನು ಕಾದು ನೋಡಬೇಕು. ಯಾಕೆಂದರೆ ಕೊರೋನಾದಿಂದ ಹಸಿವಿನಿಂದ ಬಳಲಿದ್ದಾರೆ, ನಿರುದ್ಯೋಗಿ ನಿವಾರಣೆ ಆಗಿಲ್ಲ, ಎಷ್ಟೊಂದು ಅನೇಕ ಆರ್ಥಿಕ ತೊಂದರೆಗಳನ್ನ ನಾವು ಬಳಲ್ತಾ ಇದ್ದೀವಿ. ದೇಶದ ನಮ್ಮ ಪ್ರಧಾನಮಂತ್ರಿ ಏನು ಮಾಡ್ತಾ ಇದ್ದಾರೆ, ಸಾಕ್ತಾ ಇದ್ದಾರೆ, ಯಾವ ದಿಸೆಯಲ್ಲಿ ಇನ್ನು ಈ ನಮ್ಮ ಪರಿಣಾಮಕಾರಿಯಾದಂಥ ಅನೇಕ ಘಟನೆಗಳು ಜರುಗಿದವು, ಇವನ್ನೆಲ್ಲ ಯಾವ ರೀತಿ ಅವರು ಭರ್ತಿ ಮಾಡ್ತಾರೆ, ಆ ಭರ್ತಿ ಮಾಡಿದರೆ ದೇಶಕ್ಕೆ ಒಂದು ಮತ್ತೆ ಸುಭದ್ರ ಸರ್ಕಾರ ಸಿಗಬಹುದು ಏನೋ ಅನ್ನೋದೇ ಒಂದು ಇವತ್ತಿನ ವಿಶೇಷ ಟಾಪಿಕ್ ವೀಕ್ಷಕರೇ. ಇಂಥವರು ಇನ್ನೂ ಹಾಗಾಗಿ ಏನೇನು ಒಂದೊಂದು ಒಳ್ಳೊಳ್ಳೆಯ ಸ್ಥಾನಮಾನ ಪಡೆದುಕೊಳ್ತಾರೆ, ದೊಡ್ಡನ್ನ ಪರಿಸ್ಥಿತಿ ಏನಾಯಿತು. ಈಗ ಅಲ್ಲಿ ಜೆ ಆರ್ ಬೆಳನ್ ಬಂದಿದ್ದಾರೆ, ಭಾರತ ಜೊತೆ ಒಳ್ಳೆಯ ಸೌಹಾರ್ದತೆ ಮತ್ತು ಸಂಬಂಧಗಳನ್ನ ಇಟ್ಕೊಂಡಿದ್ದಾರೆ. ಅವನು ತಂದಂಥ ಕರಾಳ ಕಾನೂನುಗಳನ್ನ ತೆಗೆದು ತಕ್ಷಣ ಒಳ್ಳೊಳ್ಳೆ ಕಾನೂನುಗಳನ್ನ ಜಾರಿಗೆ ಮಾಡೋಕ್ಕೋಸ್ಕರ ಅನೇಕ ಘೋಷಣೆಗಳನ್ನ ಮಾಡಿದ್ದಾರೆ. ಇದೇ ಇವತ್ತಿನ ವಿಶೇಷ ಟಾಪಿಕ್ ಸ್ಟೋರಿ ವೀಕ್ಷಕರೇ. ಕೆಲವು ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ, ಟ್ರಂಪ್ಗೆ ಯಾವ ರೀತಿ ಅಲ್ಲಿ ಪುತ್ಥಳಿಗಳಿಗೆ ಗುದ್ದಾಟ ಮಾಡಿದ್ದು ನೋಡ್ಬೋದು. ಅಲ್ಲಿ ಅವರು ಅಡ್ರೆಸ್ಸಿಂಗ್ ಮಾಡಿದ್ದಾರೆ. ಜೆ ಆರ್ ಬ್ಯಾಡನ್ ಅವರು ಹೊಸದಾಗಿ ಬಂದ ತಕ್ಷಣ ಅವರು ಮಾತನಾಡಿದ್ದು ತಾವು ನೋಡ್ಬೋದು. ಅಲ್ಲಿಯ ವಿಧಿವಿಧಾನ, ಕರಿಯ ಹೆಣ್ಣುಮಗಳು ಆ ಜೆ ಆರ್ ಬ್ಯಾಡನನ್ನು ಅಪ್ಪಿಕೊಂಡು ಯಾವ ರೀತಿ ಅಪ್ಪಿಕೊಂಡಿದ್ದಾಳೆ, ಮುತ್ತಿಕ್ಕಿದ್ದಾಳೆ, ಅವರು ಸಹಿತ ಅಲ್ಲಿಯ ಆ ಕರಿಯ ಹೆಣ್ಣುಮಗಳ ಜೊತೆ ಯಾವ ರೀತಿ ಸೌಹಾರ್ದತೆಯಿಂದ ಪ್ರೀತಿ ವಿಶ್ವಾಸ ತೋರಿಸಿದ್ದಾರೆ, ಅವು ಕೆಲವು ಚಿತ್ರ ತುಣುಕುಗಳು ನಮ್ಮಲ್ಲಿವೆ. ನಂಬರ್ ಒನ್ ಚಾನಲ್ ಫಾಲೋ ಮಾಡೋದು ನಮ್ಮ ರೆಬಿಡಿ ವೀಕ್ಷಕರೇ. ಸಬ್ಸ್ಕ್ರೈಬ್ ಆಗಿ, ಇದು ನಿಮ್ಮ ಚಾನಲ್ ವೀಕ್ಷಕರೇ. ಅನೇಕ ಸುದ್ದಿ ವಿಸ್ಮಯ ಜಗತ್ತಿನ ಅನೇಕ ಸಾಮ್ರಾಜ್ಯಗಳೊಂದಿಗೆ ಮತ್ತೆ ಬರುತ್ತೇನೆ. ನಮಸ್ಕಾರ ವೀಕ್ಷಕರೇ. Let's get a picture here. Do you have a phone? I could take a picture for you.
Oh, where did it go? Oh, it's here somewhere. Oh my God. I know I got it somewhere because I hear it in my ear. Oh, there it is. No. Oh God. Okay, set it up. Okay. Take your time. I think I messed up already. No, take your time. Don't worry about it. Okay, you ready? You ready? All right. Come on, let's do it. Congress is taking our picture. Oh, boy. Good deal right here. Oh, my goodness. Thank you so much. There you go. Thank you. Oh, I'm not going to sleep tonight. Thank you for caucusing. Oh my goodness. Thank you. Go get him. You're right. We got to get that idiot out of office. Going to ruin everything for me. God damn it. Oh, no. God damn it. Oh, God. God damn it. सलाम नमस्ते सत श्री अकाल, मैं हूं रसा और आप देख रहे हैं रजा ग्राफी। अमेरिका के नए प्रेसिडेंट जो बाइडेन पूरी तरह से एनआरसी सीएए के खिलाफ हैं। जी हां, उनका नजरिया बिल्कुल भारत सरकार के खिलाफ है। और सिर्फ यही नहीं, वाइस प्रेसिडेंट जिन्हें भारतीय बताया जा रहा है, बताइए इन अनभक्तों को, सोनिया गांधी इनको विदेशी लगती हैं, और अब वो जो जीत गई है कमला हैरिस वो भारतीय लगती है। वाह भाई वाह, गोबर खोरो वाह। तो दोस्तों, ये दोनों वाइस प्रेसिडेंट, अभी के जो वाइस प्रेसिडेंट है, नए बेटा, ब्रांड न्यू। वक्त बदल रहा है। सही कहा था मोदी जी ने, अच्छे दिन आने वाले हैं, बाइडेन जी आने वाले हैं। तो जो दोस्तों हुआ ये है कि कमला हैरिस और जो बाइडेन पूरी तरह से इसके खिलाफ हैं और इसके लिए बयान भी दे चुके हैं। इंटरनेट पर, सोशल मीडिया पर, गूगल पर मौजूद है। अन भक्तों, जाके टाइप करना, सिर्फ इतना लिखना, जॉय बाइडेन ऑन CAA NRC। जी हाँ दोस्तों, उन्होंने इसके खिलाफ आवाज भी उठाई थी और इतना बुरा लग गया था अमेरिका में रहने वाले कुछ हिंदू कम्युनिटी को कि वो पहुंच गए थे उनके दफ्तर पे कि आपने समर्थन कैसे कर दिया, आपको समर्थन नहीं करना चाहिए, बल्कि आपको तो वो कानून अमेरिका में भी लाना चाहिए। लेकिन जो बाइडेन ने वही तरीका इनके साथ अपनाया जो कुत्तों के साथ अपनाया जाता है। ये वहां गए, भौंके, इन्होंने कोई जवाब ही नहीं दिया। जो बाइडेन ने देखा ही नहीं, इग्नोर, जैसे कुत्ते भौंक चले गए। हुआ क्या, अमेरिका ने कुछ नहीं बोला। आपने ध्यान दिया, अमेरिका ने सीए एनआरसी को सपोर्ट भी नहीं किया, बस खामोश रहा डोनाल्ड ट्रंप, खामोश रहा। लेकिन जो बाइडेन ने साफ तौर से कहा कि ये बिल्कुल गलत है। दोस्तों, अब समझ में आया कि ये अंधभक्त आंख बंद करके ट्रंप को क्यों सपोर्ट कर रहे थे। ट्रंप को भगवान भी मानने लगे थे, ट्रंप की पूजा भी कर रहे थे, ट्रंप के लिए भी पूजा कर रहे थे, किसी भी तरह से जीत जाए ट्रंप। लेकिन वक्त ने उठा के इनके मुंह पे गोबर मारा है। और सूत्रों के मुताबिक, विशेषज्ञों का यह भी कहना है कि ये काली जबान का भी असर है कि डोनाल्ड ट्रंप हार गए हैं। कुछ लोग होते हैं, टोक देते हैं, कह देते हैं, अच्छा नई गाड़ी, धुड़ूम लड़ गई, ओ भाई आज तो नए कपड़े भैया फट गए। तो यही हाल किसके साथ, ट्रंप के साथ हुआ है। देख लीजिए क्लिप। अब की बार ट्रंप सरकार, वाह, यही नैया डूबी है, यही डूबी है नैया, अब की बार ट्रंप सरकार, ले बेटा ट्रंप सरकार। दोस्तों, इसी वजह से ये सारे अंधभक्त खुलकर ट्रंप को सपोर्ट कर रहे थे। लेकिन आज जब इन्होंने देखा कि अरे चचा तो हार रहे हैं, तो किस तरह से गोदी मीडिया ने ऐसे पुचक से अपना पाला बदल लिया है। अभी चार दिन पहले तक जो पूजा करना दिखा रहे थे, पापा पापा कर रहे थे, फौरन पाला बदल लिया है। और गोदी मीडिया पता है तीन दिन से क्या दिखा रहा है, जब से जो बाइडेन के जीतने की आशंका बढ़ी है, इन्होंने कहना शुरू कर दिया है जो बाइडेन का पुराना रिश्ता मोदी से, जो बाइडेन की केमिस्ट्री जबरदस्त मोदी जी से,
मोदी जी और जोई बाइडेन जबरदस्त केमिस्ट्री वाले इंसान, दोस्ती बहुत इनकी पुरानी। मारो गोबर, मारो इनका गोबर, झूठे मक्कार। दोस्तों इनकी यही औकात है, ऐसे बाप बदलते हैं और ऐसे पाला बदलते हैं। दोस्तों इस वीडियो को इतना ही छोटा रखते हैं ताकि आप इसको हर जगह शेयर कर सके, डाउनलोड कर सके, व्हाट्सएप पर फेंक सके, ग्रुप में फेंक सके और गोबर भक्तों को घुमा घुमा के इस वीडियो को गोबर की तरह उनके मुंह पे चिपका सके। चैनल को सब्सक्राइब कर लीजिएगा और अगली वीडियो का इंतजार कीजिए, क्योंकि मैं हूं रजा, गोदी मीडिया की सजा। चैनल सब्सक्राइब कीजिए। The people of this nation have spoken. They've delivered us a clear victory, a convincing victory, a victory for we the people. We've won with the most votes ever cast on presidential ticket in the history of the nation. And I'm humbled by the trust and confidence you've placed in me. I pledge to be a president who seeks not to divide, but unify. Who doesn't see red states and blue states, only sees the United States. And work with all my heart, with the confidence of the whole people, to win the confidence of all of you. And for that is what America, I believe, is about. It's about people. And that's what our administration will be all about. I sought this office to restore the soul of America, to rebuild the backbone of this nation, the middle class, and to make America respected around the world again. I'm proud of the campaign we built and ran. I'm proud of the coalition we put together, the broadest and most diverse coalition in history. Democrats, Republicans, independents, progressives, moderates, conservatives, young, old, urban, suburban, rural, gay, straight, transgender, white, Latino, Asian, Native American. I mean it, especially those moments, and especially for those moments when this campaign was at its lowest ebb, the African-American community stood up again for me. You've always had my back, and I'll have yours. I said at the outset, I wanted to represent this campaign to represent and look like America. We've done that. Now that's what I want the administration to look like and act like. For all those of you who voted for President Trump, I understand the disappointment tonight. I've lost a couple times myself, but now let's give each other a chance. Congressman John Lewis, before his passing, wrote, democracy is not a state, it is an act. And what he meant was that America's democracy is not guaranteed. It is only as strong as our willingness to fight for it. To guard it and never take it for granted. And protecting our democracy takes struggle, it takes sacrifice, but there is joy in it, and there is progress, because we, the people, have the power to build a better future. And you delivered a clear message. You chose hope and unity, decency, science, and yes, truth. You chose Joe Biden as the next president of the United States of America. And to the woman most responsible for my presence here today, my mother, Shyamala Gopalan Harris, who is always in our hearts. She believed so deeply in an America where a moment like this is possible. And so I am thinking about her and about the generations of women
black women. Asian, white, Latina, Native American women who throughout our nation's history have paved the way for this moment tonight. But while I may be the first woman in this office, I will not be the last. Because every little girl watching tonight sees that this is a country of possibilities. And to the children of our country, regardless of your gender, our country has sent you a clear message. Dream with ambition, lead with conviction, and see yourselves in a way that others may not, simply because they've never seen it before. But know that we will applaud you every step of the way.